ವಾಲ್ಮೀಕಿ ನಿಗಮ ಹಗರಣದ ತನಿಖೆ ನಡೆಸಿದ ಎಸ್ಐಟಿ ಕೋರ್ಟ್ ಗೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದೆ ಮೂರ್ ಸಾವಿರದ ಎಪ್ಪತ್ತ ಎರಡು ಪುಟಗಳ ದೋಷಾರೋಪ ಪಟ್ಟಿಯಲ್ಲಿ ಮಾಜಿ ಸಚಿವ ನಾಗೇಂದ್ರ ಮತ್ತು ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಹೆಸರನ್ನ ಇಲ್ಲ ಅವರನ್ನು ಆರೋಪಿಯಾಗಿಸಿಲ್ಲ ಬದಲಾಗಿ ಹನ್ನೆರಡು ಜನರ ಮೇಲೆ ಮಾತ್ರ ಎಸ್ಐಟಿ ಟಿ ಚಾರ್ಜ್ ಶೀಟ್ ಅನ್ನು ಹಾಕಿದೆ ನಲವತ್ತೈದು ಕೋಟಿ ಮೌಲ್ಯದ ನಗದು ಹಾಗೂ ಚಿನ್ನಾಭರಣ ಸೀಸ್ ಮಾಡಿರುವ ಬಗ್ಗೆಯೂ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿ ಆ ಕಡೆಯಿಂದ ಅವರು ಆರೋಪಿ ಅಲ್ಲ ಅಂತಿ ನಾಳೆ ಏನಾಗಬೇಕು ಕೋರ್ಟ್ ಹಂಗಾದ್ರೆ ಯಾವುದನ್ನು ಮಾನ್ಯ ಮಾಡಬೇಕಾದ್ರೆ ದೇವರೇ ಕಾಪಾಡಬೇಕು ಒಟ್ಟಲ್ಲಿ ಇ ಡಿ ಸಿ ಬಿ ಐನವರು ಇವರು ಸೇರಿ ಕೇಸನ್ನು ಡಮಾರ್ ಮಾಡಿ ಬಾಯಿಗೆ ಸವರಿ ತಿಂದು ತೇಗಿ ಕ್ಲೀನಾಗಿ ಹೋಗ್ತಾರೆ ಆ ಸಮುದಾಯದ ಕಥೆ ಅಷ್ಟೇ ಇದು ಒಳ್ಳೆ ಚೆನ್ನಾಗಿದೆ ಮಾರ್ಗ ದೊಡ್ಡೊಡೆಯೋಕ್ಕೆ ಎಲ್ಲ ಕರೆಕ್ಟಾಗಿ ಕಲ್ತ್ಕೊಳ್ಳಿ ಚೆನ್ನಾಗಿದೆ ಇದು ಸ್ಕೀಮು ವಕ್ಫ್ ಬೋರ್ಡ್ ಕಾಯ್ದೆಗೆ ತಿದ್ದುಪಡಿ ತರೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಕೇಂದ್ರ ಸಂಪುಟದ ಸಂಪುಟದಲ್ಲಿ ಮೋದಿ ಸಂಪುಟನೂ ಅನುಮತಿ ಕೊಟ್ಟಿದೆ ಆಗಬೇಕು ಸಂಸತ್ತಲ್ಲಿ ಎರಡು ಸಾವಿರದ ಹದಿಮೂರಿನಲ್ಲಿ ಯು ಪಿ ಎ ಸರ್ಕಾರ ಹೆಚ್ಚಿನ ಅಧಿಕಾರ ಕೊಟ್ಬಿಟ್ಟು ಏನು ಮಾಡಿದೆ ಭೂಮಿಯನ್ನು ಅಲ್ಲಿಂದ ವಾಪಸ್ ಪಡೆಯೋದು ಕಷ್ಟ ಅಂತ ಮಾಡಿಟ್ಟಿದೆ ಅದಕ್ಕೆ ತಕ್ಕಂತೆ ಅವರೂ ಮಾಡ್ತಿದ್ದಾರೆ ಈಗ ಅದಕ್ಕೆ ಒಂದಷ್ಟು ಅಮೆಂಡ್ಮೆಂಟನ್ನು ತರಬೇಕು ಅಂತ ಮಾಡಿದ್ದಾರೆ ಮೂರನೇ ಅತಿ ದೊಡ್ಡ ಲ್ಯಾಂಡ್ ಹೋಲ್ಡಿಂಗಲ್ಲಿ ಅವರೇ ಅಯ್ಯಷ್ಟು ನನ್ನ ಪ್ರಕಾರದಲ್ಲಿ ವಕ್ ಬೋರ್ಡ್ನವರು ಮತ್ತು ಅವ್ರದ್ದು ಸುಮ್ಮನೆ ಇದ್ದಿದ್ರೆ ಆಗ್ತಾ ಇತ್ತು ಅವರು ಅವ್ರದ್ದು ಇತ್ತೀಚೆಗೆ ತರಲೇ ಜಾಸ್ತಿ ಆಗಿತ್ತು ಕೆಲವೆಲ್ಲ ಫಾರ್ ಎಕ್ಸಾಂಪಲ್ ತಾಜ್ ಮಹಲ್ ನ ನಮಗೆ ಬರ್ಕೊಟ್ಟಿದ್ದಾನೆ ವಕ್ ಬೋರ್ಡ್ ಅನ್ನೋದು ಅದ್ಯಾವುದು ಸೂರತ್ ಅಲ್ಲಿ ಯಾವುದೋ ಮುನ್ಸಿಪಲ್ ಕಚೇರಿ ಇದ್ರೆ ಆ ಕಚೇರಿನೇ ನಮ್ದು ಅಂದ್ಬಿಡೋದು ಅದ್ಯಾವುದೋ ತಮಿಳ್ನಾಡಲ್ಲಿ ಯಾವುದೋ ಒಂದು ಎರಡು ಸಾವಿರ ಮೂರು ಸಾವಿರ ಜನ ಇರೋ ಹಳ್ಳಿನೇ ನಮ್ದು ಅಂದ್ಬಿಡೋದು ಹೀಗೆಲ್ಲ ಕಂಡು ಕಂಡಿದ ಕಡೆಗೆಲ್ಲ ಆಗ್ತಾ ಇದ್ರು ಇವ್ರಿಗೆ ಶಹಜಹಾನ್ ಕೊಟ್ಟಿದ್ದು ನಮ್ದು ಅನ್ಸೋದಾದ್ರೆ ವಕ್ ಬೋರ್ಡ್ಗೆ ಬೇರೆಯವ್ರಿಗೆ ಎರಡು ಸಾವಿರ ವರ್ಷದ್ದು ನಮ್ದು ಅಂತ ಹೇಳಕ್ಕಾಗಲ್ವ ಅಂತ ಜನ ಕೆಳಗೆ ಸ್ಟ್ ಮಾಡಿದ್ರಾಗ ಬಟ್ ಅಲ್ಲಿಗೆ ಏನೋ ಒಂದು ವಯಾಮೀಡಿಯಾ ಆಗತ್ತೆ ಅನ್ಸತ್ತೆ ಅದೇನಾಗತ್ತೋ ಗೊತ್ತಿಲ್ಲ ಅಲ್ಟಿಮೇಟ್ಲಿ ಕೋರ್ಟ್ಗೂ ಹೋಗ್ಬೋದು ಆಗುತ್ತೆ ಚುನಾವಣೆ ಆದಮೇಲೆ ಕಾಂಗ್ರೆಸ್ನ ಪ್ರಮುಖ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳ ಖಾತೆಗೆ ಹೋಗ್ತಾ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಇತ್ತು ಇವತ್ತು ಮದ್ದೂರು ಕಾಂಗ್ರೆಸ್ ಸಭೆಯಲ್ಲಿ ಇದು ಪ್ರತಿಧ್ವನಿಸಿತು ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ಬರ್ತಿದೆಯಲ್ವಾ ಅಂತ ಡಿಸಿಎಂ ಕೇಳಿದ್ರು ಇಲ್ಲ ಇಲ್ಲ ಅಂತ ಮಹಿಳೆಯರು ಕೂಗಿದ್ರು ಆಯ್ತಾಯ್ತು ಬರುತ್ತೆ ಬರುತ್ತೆ ಒಂದೆರಡು ತಿಂಗಳು ವೇಟ್ ಮಾಡಿ ಅಂತ ಡಿಸಿಎಂ ತೇಪೆ ಹಚ್ಚಿದ್ದಾರೆ ಒಂದು ಬಂದಿಲ್ಲ ಮೊನ್ನೆ ಬಜೆಟ್ ಈ ಯೋಜನೆಗಳು ಬರುತ್ತೆ ಯಾದಗಿರಿ ಪಿ ಎಸ್ಐ ಪರಶುರಾಮ್ ಸಾವಿನ ಬೆನ್ನಲ್ಲೇ ರಾಜ್ಯದ ಮತ್ತೊಬ್ಬ ಪೊಲೀಸ್ ಅಧಿಕಾರಿ ಮೃತಪಟ್ಟಿದ್ದಾರೆ ಬೆಂಗಳೂರಿನ ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಕುಂಬಳಗೌಡು ಬಳಿ ನೇಣು ಹಾಕೊಂಡು ಆತ್ಮಹತ್ಯೆ ಆತ್ಮಹತ್ಯೆ ಮಾಡಿಕೊಂಡೆ ಆದರೆ ಆದರೆ ಅವರ ಕುಟುಂಬದವರು ಆತ್ಮಹತ್ಯೆ ಅಲ್ಲ ಇಲಾಖೆಯಲ್ಲಿ ಕೆಲಸದ ಒತ್ತಡ ಈ ಬಗ್ಗೆ ತನಿಖೆ ಆಗಬೇಕು ಇದು ಕೋಲೆ ಇದು ಹೆಚ್ಚು ಕಡಿಮೆ ಅಂತ ಅವರ ಪತ್ನಿ ಸುನೀತಾ ಹೇಳ್ತಾರೆ ಬಿಡದಿ ಠಾಣೆಯಿಂದ ಒಂದು ತಿಂಗಳ ಹಿಂದಷ್ಟೇ ಬೆಂಗಳೂರು ಸಿ ಸಿಬಿಗೆ ವರ್ಗ ಆಗಿದ್ರು ಅತ್ತ ಯಾದಗಿರಿಯ ಪಿ ಐ ಪರಶುರಾಮ್ ಸಾವಿನ ಬಗ್ಗೆ ಸೇಡಿ ತನಿಖೆ ನಡೀತಿದೆ ಅವರ ಪತ್ನಿ ಸಾಧ್ಯನೇ ಇಲ್ಲ ಇದು ಸಿ ಎ ಸಿ ಬಿ ಐಗೆ ಹೋಗಬೇಕಿದ್ ಇದರಲ್ಲಿ ಶಾಸಕ ಅವರ ಪುತ್ರನ ಪಾತ್ರ ಇದೆ ಅಂತಾರೆ ಗೃಹ ಸಚಿವರೇ ಎಂದಿನಂತೆ ಪಾತ್ರ ಇದ್ರೆ ಕ್ರಮ ತಗೋತೀವಿ ನೋಡೋಣ ಅವರ ಪಿ ಎಸ್ ಐ ಪತ್ನಿಗೆ ಸರ್ಕಾರಿ ಉದ್ಯೋಗದ ಭರವಸೆ ಕೊಡ್ತೀವಿ ನೋಡೋಣ ಅಂತ ಅಂದಿದ್ದಾರೆ ಆಮೇಲೆ ಹಾಗೆ ಹೇಳಿಲ್ಲ ನಾನು ಕೊಡೋಕ್ಕಾಗದ್ರೆ ಕೊಡೋಣ ಅಂತಾರೆ ಸಮಯ ಹೋಗ್ಬೇಕು ಅಷ್ಟೇ ಅವ್ರ ಪತ್ನಿ ಕೇಳಿದ್ದಾರೆ ಒಂದು ವೇಳೆ ಆ ಪತ್ನಿಗೆ ಅಷ್ಟೊಂದು ಡೌಟ್ ಇದ್ದರೆ ತನ್ನದೇ ಶಾಸಕ ಪುತ್ರನ ಬಗ್ಗೆ ಇವರು ಸರ್ಕಾರದವ್ರು ತನಿಖೆ ಮಾಡಲಿಕ್ಕಿಲ್ಲ ಅಂತ ಅನ್ಸಿದ್ರೆ ಈ ಸರ್ಕಾರದವ್ರನ್ನ ನಂಬಿಕೊಂಡು ಕುತ್ಕೋಬೇಕಾಗಿಲ್ಲ ಆಕೆ ನೇರವಾಗಿ ಆಕೆ ಕೆಸು ಹೈಕೋರ್ಟ್ಗೆ ಹೋಗ್ಬಿಟ್ಟು ಚೀಫ್ ಜಸ್ಟಿಸ್ ಮುಂದೆ ಒಂದು ಅಪ್ಲಿಕೇಶನ್ ಹಾಕಬೇಕು ನನಗೆ ನಂಬಿಕೆ ಇಲ್ಲ ಸರ್ಕಾರ ಇದನ್ನು ಸಿ ಬಿ ಐ ಕೊಡಬೇಕು ಅಂತ ಆದೇಶ ಕೊಡಿ ಅಂತ ಕೇಳಬೇಕು ಅದೇ ಮಾರ್ಗ ಎಸ್ ಮುಂದಕ್ಕೆ ಹೋಗೋಣ ವೈನಾಡು ದುರಂತ ನಡೆದು ಇಂದಿಗೆ ಏಳು ದಿನ ಮೃತರ ಸಂಖ್ಯೆ ನಾನೂರು ದಾಟಿದೆ ಇನ್ನೂ ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಪತ್ತೆಯಾಗಬೇಕಾಗಿದೆ ಮೊಂಡಕಯ್ಯ ಚುರಲ್ಮಾಲದಲ್ಲಿ ಇಂದೂ ಕೂಡ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಕಾಂತನ್ಪಾರ ಬಳಿ ಅಪಾಯಕ್ಕೆ ಸಿಲುಕಿದ ಹದಿನೆಂಟು ರಕ್ಷಣಾ ಸಿಬ್ಬಂದಿಗಳನ್ನು ಹೆಲಿಕಾಪ್ಟರ್ ಮೂಲಕ ರಕ್ಷಿಸಲಾಗಿದೆ ಮಧ್ಯರಾತ್ರಿ ಗುಡ್ಡ ಕುಸಿತ ಸಂಭವಿಸುತ್ತಲೇ ಚುರಲ್ಮಾಲದ ನೀತು ಜೋಜೋ ಎಂಬಾಕೆ ಫೋನ್ ಮಾಡಿ ಸಹಾಯಕ್ಕೆ ಮೊರೆ ಇಟ್ಟಿದ್ರು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮುಂದೆ ತಲುಪ್ತೀವಿ ಅಂತ ರಕ್ಷಣಾ ಪಡೆಗಳು ಭರವಸೆ ಕೊಟ್ಟಿದ್ವು ಆದರೆ ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ ನಿನ್ನೆ ರಾತ್ರಿ ನೀತು ಅವರ ಶವ ಸಾವಿನ ದಿಬ್ಬದಲ್ಲಿ ಪತ್ತೆಯಾಗಿದೆ ಚುರಲ್ಮಾಲದಲ್ಲಿ ಹದಿನೆಂಟು ಮಂದಿಯ ಕುಟುಂಬದಲ್ಲಿ ಈಗ ಒಬ್ಬರಷ್ಟೇ ಉಳ್ಕೊಂಡಿದ್ದಾರೆ ಅವರು ಕೂಡ ಬೇರೆ ಹೋಗಿದ್ರಂತೆ ಹಾಗಾಗಿ ಜೀವಂತವಾಗಿದ್ದಾರೆ ಅಂದಿನಿಂದ ಅಂದಿನಿಂದಾಗಿ ಹುಡುಕಾಟವನ್ನು ವರುಣನ ಅಬ್ಬರ ದಕ್ಷಿಣ ಕರ್ನಾಟಕದಲ್ಲಿ ಸ್ವಲ್ಪ ತಗ್ಗಿದೆ ಉತ್ತರದಲ್ಲ ಬೆಳಗಾವಿನಲ್ಲಂತೂ ವಿಪರೀತ ಮಳೆ ಮಹಾರಾಷ್ಟ್ರದಲ್ಲಿ ಮಳೆ ಕಾರಣ ಅವರು ಬಾಯಿಗೆ ಬಂದ ನೀರು ಬಿಟ್ಟಿದ್ದಾರೆ ಪರಿಣಾಮ ಅಲ್ಲೂ ಇನ್ನೊಂದಷ್ಟು ಬಹಳ ಕಡೆ ಅಲ್ಲಿ ನದಿಗಳಲ್ಲಿ ಇನ್ನೂ ಪ್ರವಾಹದ ಪರಿಸ್ಥಿತಿ ಇದೆ ಆ ಸಕಲೇಶ್ಪುರದ ದೋಣಿಗಳ ಬಳಿ ರೈಲ್ವೆ ಹಳಿ ಮೇಲೆ ಕುಸಿದಿದ್ದಂತಹ ಗುಡ್ಡವನ್ನ ತೆಗೆದಿದ್ದಾರೆ ಈಗ ಮತ್ತೆ ಪುನರಾರಂಭ ಮಾಡಕ್ಕೆ ಮುಂಬೈನಲ್ಲಿ ಪುಣೆ ನಾಸಿಕ್ ಸಾಂಗ್ಲಿ ಕೊಲ್ಪುರದಲ್ಲೆಲ್ಲ ಅಪಾಯ ಅಪಾಯ ಮಟ್ಟವನ್ನು ಮೀರಿ ಇದೆ ನದಿಗಳು ಇನ್ನೂ ಆ ಕಡೆ ನಿಂತಿಲ್ಲ ನೋಡಬೇಕು ಏನಾಗುತ್ತೋ ಏನೋ ಮುಂದೆ ನಮ್ಮ ಕಡೆ ಈ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಒಂದಿಷ್ಟು ಕಡಿಮೆ ಆಗಿದೆ ಪಾಕಿಸ್ತಾನದಲ್ಲೂ ಭಾರಿ ಮಳೆಯಂತೆ ಕೈಬರ್ ಫಕ್ತುಮ್ ಪ್ರಾಂತ್ಯದಲ್ಲಿ ವಿಪರೀತ ಪ್ರವಾಹ ಬಂದಿದೆ ಅವರು ಅದನ್ನು ನಿಭಾಯಿಸ್ಕೋತಾರೆ ನಮಗೆ ಸಂಬಂಧವೂ ಇಲ್ಲ ಇದರೊಂದಿಗೆ ವಿರಾಮ ಇದೆ ಮುಗಿಸ್ಬಿಟ್ಟು ವಾಪಸ್ ಬಂದು ಷೇರು ಮಾರುಕಟ್ಟೆ ತತ್ತರಿಸಿದೆ ಇವತ್ತು ಒಂದೇ ದಿನ ಹದಿನೇಳು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನು ಹೂಡಿಕೆದಾರರು ಕಳ್ಕೊಂಡಿದ್ದಾರೆ ಬಿಎಸ್ಸಿ ಸೆನ್ಸೆಕ್ಸ್ ಎರಡ್ ಸಾವಿರದ ನಿಫ್ಟಿ ಅಂಶಗಳ ನಷ್ಟವನ್ನ ಹೊಂದಿದೆ ಬಿಎಸ್ಸಿ ಸೂಚ್ಯಂಕ ಮತ್ತೆ ಎಂಬತ್ತು ಸಾವಿರದೊಳಗೆ ಇಳಿದಿದೆ ಇನ್ನು ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತದ ಭಯ ಆವರಿಸಿದೆ ಜಪಾನ್ನಲ್ಲಿ ಬಡ್ಡಿ ದರ ಹೆಚ್ಚಳವಾಗಿದೆ ಇನ್ನು ಪಶ್ಚಿಮ ಏಷ್ಯಾದಲ್ಲಿ ನೆಲೆಸಿರುವಂತಹ ಉದ್ವಿಗ್ನತೆ ಇದಕ್ಕೆ ಹಲವಾರು ಕಾರಣಗಳು ಆಡ್ ಆಗ್ತಾ ಇದೆ ರೆಸ್ಲಿಂಗ್ನಲ್ಲಿ ಮಹಿಳೆಯರ ಫ್ರೀ ಅರವತ್ತೆಂಟು ಕೆ ಜಿ ವಿಭಾಗದಲ್ಲಿ ನಿಶಾ ದಹಿಯಾ ಕ್ವಾರ್ಟರ್ ಫೈನಲ್ ತಲುಪಿದ್ದಾರೆ ಬ್ರಿಟನ್ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ ಭಾರತದ ಪುರುಷರ ಹಾಕಿ ತಂಡ ನಾಳೆ ಜರ್ಮನಿನ ಎದುರಿಸುತ್ತೆ ಅನುಭವಿ ಡಿಫೆಂಡರ್ ಅಮಿತ್ ರೋಹಿದಾಸ್ ಒಂದು ಟೀಮ್ ಒಂದು ಇದಕ್ಕೆ ಹೋಗಿದ್ದಾರೆ ಒಂದು ಟೀಮ್ ಒಂದು ಮ್ಯಾಚಿಂದ ಸಸ್ಪೆಂಡ್ ಆಗಿದ್ದಾರೆ ಆದರೆ ಬ್ರಿಟನ್ ಮೇಲೆ ನಾವು ಗೆದ್ದಾಗ ಗೋಲ್ಕೀಪರ್ ಹತ್ರ ಐಪ್ಯಾಡ್ ಇತ್ತಂತೆ ಯಾಕೆ ವಿವಾದಕ್ಕೆ ಕಾರಣ ಆಗಿದೆ ಮತ್ತು ಐ ಪ್ಯಾಡ್ ಇಟ್ಕೊಳ್ಳೋದು ವಿವಾದ ಅಲ್ವೇ ಇನ್ನೇನು ಮತ್ತೆ ಅದು ತಪ್ಪಲ್ಲ ಸರ್ ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಹಾ ಮಾಡ್ತಾರೆ ಮಾಡಿಸ್ದೆ ಬಿಡ್ತಾರೆ ಮಾಡಿಸ್ಬೇಕು ಊರಿಗೆಲ್ಲ ಪಾಠ ಹೇಳ್ತಾರೆ ಅವರು ಎಸ್ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವ ದರ್ಶನ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಕಲ ಸಿದ್ದತೆ ಮಾಡಿಕೊಂಡಿದ್ದಾರೆ ಸ್ವತಃ ಕಮಿಷನರ್ ಚಾರ್ಜ್ ಶೀಟ್ ಬಗ್ಗೆ ನಿಗಾವನ್ನ ಇಟ್ಟಿದ್ದಾರೆ ದರ್ಶನ್ ಹಾಗೂ ಪವಿತ್ರ ಮನೆಗಳ ಸಿಸಿಟಿವಿ ದೃಶ್ಯಗಳನ್ನು ರಿಟ್ರವ್ಯೂ ಮಾಡಲಾಗಿದ್ದು ಮನೆಗಳ ಬಳಿ ಆರೋಪಿಗಳ ಕಾರು ಓಡಾಡಿರುವ ದೃಶ್ಯ ಸೆರೆಯಾಗಿದೆ ಇದೆ ಅಂದಹಾಗೆ ಕೇವಲ ನಲವತ್ತೈದು ದಿನದಲ್ಲಿ ಜೈಲಿನಲ್ಲಿರುವ ದರ್ಶನ್ರನ್ನ ಮೂವತ್ತು ಜನ ಭೇಟಿಯಾಗಿದ್ದಾರಂತೆ ಕೆಲವರು ಸುಳ್ಳು ಮಾಹಿತಿಯನ್ನು ಕೊಟ್ಟು ಭೇಟಿಯಾಗಿ ಬಂದಿರೋ ಆರೋಪ ಇದೆ ಇಂದು ಸಹ ದರ್ಶನ್ ಅವರನ್ನು ಅವರ ಪತ್ನಿ ಮತ್ತು ಸಹೋದರ ಭೇಟಿ ಮಾಡಿದ್ದಾರೆ ಪವಿತ್ರ ಗೌಡ ಅವರನ್ನು ಅವರ ಪೋಷಕರು ಏನು ಸ್ನೇಹಿತರು ತಂಗಿ ಅಂತ ಹೇಳಿ ಹಾಕೋದು ಆಮೇಲೆ ಪಟ್ಟಿಯಲ್ಲಿ ಪೂರ್ತಿ ಒಬ್ಬರದೇ ಬರಹ ಇರೋದು ಸರ್ ಅಕ್ಷರ ಬೇರೆ ಬೇರೆ ಅವರು ಬರೀಬೇಕಲ್ಲ ರಿಜಿಸ್ಟರ್ ಮಾಡುವಾಗ ಆ ತರದಿಲ್ಲ ಈ ತರ ಬಹಳ ವ್ಯತ್ಯಾಸಗಳಿವೆ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಾರ್ಮೋಡ ಯಾವುದೇ ಕ್ಷಣದಲ್ಲಿ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮಾಡ್ಬೋದು ಅಂತ ಇರಾನನ್ನು ಮನವೊಲಿಸೋದಕ್ಕೆ ಕೆಲವರೆಲ್ಲ ಪ್ರಯತ್ನ ಪಡ್ತಿದ್ದಾರೆ ಕೈ ಹಾಕಬೇಡಿ ಇದಕ್ಕೆ ಇದು ದೊಡ್ಡ ಸಮಸ್ಯೆ ಆಗತ್ತೆ ನಾಳೆ ಅಂತ ಅವ್ರೇನು ಕೇಳೋನ್ ಕಾಣಿಸ್ತಿಲ್ಲ ಈ ಮಧ್ಯೆ ಇಸ್ರೇಲ್ನ ಬಿಟ್ಟಿಲ್ಲ ಪ್ರಾಂತ್ಯದ ಮೇಲೆ ಹಿಜ್ಬುಲಾ ಪಡೆಗಳು ದಾಳಿ ಮಾಡಿವೆ ರಹ ಇದೊಂದು ಪಾಯಿ ಚೆನ್ನಾಗಿದೆ ಇಸ್ರೇಲ್ ಮೇಲೆ ಯಾರು ಬೇಕಾದ್ರೂ ದಾಳಿ ಮಾಡ್ಬೋದು ಇಸ್ರೇಲ್ ಯಾರ ಮೇಲೂ ಮಾಡಬಾರ್ದು ಇದು ಭಾಳ ಮಜಾ ಇದೆ ಇದು ಇಸ್ರೇಲ್ ಕೂಡ ಲೆಬನಾನ್ ಮೇಲೆ ಆಗ್ಬೋದು ಅಂತಿದೆ ಒಟ್ಟಲ್ಲಿ ಆ ಇಡೀ ಭಾಗಾನೇ ಭೂಭಾಗಾನೇ ಯುದ್ಧದ ಉನ್ನಮಾದದಲ್ಲಿ ಇದ್ದಂಗಿದೆ ಇದೆ ಅಮೇರಿಕದ ಅಧ್ಯಕ್ಷ ಕೂಡ ಸಭೆ ನಡೆಸಿದ್ದಾರೆ ಬಿಕಾಸ್ ಅಮೇರಿಕಾ ಒಂದು ರೀತಿಯಲ್ಲಿ ಇಸ್ರೇಲನ್ನ ರಕ್ಷಣೆ ಮಾಡಲಿಕ್ಕೆ ಏನು ಬೇಕೋ ಅದಷ್ಟು ಕೆಲಸ ಅದು ಮಾಡುತ್ತೆ ಅದೇನು ಸುಮ್ಮನೆ ನೋಡೋಣ ಏನೇನು ಆಗುತ್ತೋ ಗೊತ್ತಿಲ್ಲ ಈಗ ನೋಡಿದ್ರೆ ಬಾಂಗ್ಲಾದೇಶಲ್ಲಿ ಹಿಂಗೆ ಅಲ್ಲಿ ನೋಡಿದ್ರೆ ಹಾಗೆ ಅಫ್ಘಾನಿಸ್ತಾನಲ್ಲಿ ಹಿಂಗೆ ಮ್ಯಾಮ್ನಾರಲ್ಲಿ ಹಾಗೆ ನೇಪಾಳಲ್ಲಿ ಹಿಂಗೆ ಪಾಕಿಸ್ತಾನಲ್ಲಿ ಹಾಗೆ ಇರಾನಲ್ಲಿ ಹಂಗೆ ಇಸ್ರೇಲಲ್ಲಿ ಹಂಗೆ ಟರ್ಕಿನಲ್ಲಿ ಹಂಗೆ ಸಿರಿಯಾನಲ್ಲಿ ಹಂಗೆ ಪ್ರಾಂತ್ಯ ಎಲ್ಲ ಬುರಿ ಬೆಂಕಿ ಉಂಡೆಗಳೇ ಬುರಿ